ದಯವಿಟ್ಟು ತಾವೆಲ್ಲ ತಮ್ಮ ಕಣ್ಮುಂದೇನೆ ನಡೀತಾ ಇದೆ. ನಾನು ಎಲ್ಲರಿಗೂ ಕೂಡ ಕೈ ಮುಗಿದು ವಿನಂತಿ ಮಾಡ್ಕೊಂಡಿದ್ದೀನಿ. ನಾನು ಕೂಡ ಕೋವಿಡ್ ಪೇಷಂಟ್, ನಾನು ಕೂಡ ಕೋವಿಡ್ ಪಾಸಿಟಿವ್ ಆಗಿ ಬಂದವನು. ಎಲ್ಲರಿಗೂ ಕೂಡ ಕೊರೋನಾ ಒಂದು ನೆರೆಹಾವಳಿ ಸಂಬಂಧ ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಮೀಟಿಂಗ್ ಹೋಗ್ತಾ ಇದ್ದೇನೆ. ಆದರೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಗ್ರಾಮಾಂತರ ಜಿಲ್ಲೆಗೆ, ಇದೊಂದು ಕೆಳಮಟ್ಟದಿಂದ ಬಂದಿರತಕ್ಕಂಥ ವ್ಯಕ್ತಿ, ನಾನು ಭಾಳ ಕೆಳಮಟ್ಟದಿಂದ ಹೋರಾಟದ ಮುಖಾಂತರ ಇವತ್ತು ನಾನು ಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯದ ನಾಯಕರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಕಾರ್ಯಕರ್ತರು ಯಾರಿಗೇ ಕೇಳಿಲ್ಲ. ನಾನು ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ನಿಮ್ಮ ಕಣ್ಣು ಮುಂದೆ ಹೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ. ಯಾರೂ ಕೂಡ ಅವರವತ್ತು ಉತ್ಸಾಹ ಇವತ್ತು ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ನಿಮ್ಮ ಮೂಲಕ ನಾನು ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ರೀತಿ ಕೊರೋನಾ ನಿಯಮವನ್ನು ಯಾರೂ ಕೂಡ ಉಲ್ಲಂಘನೆ ಮಾಡಬಾರ್ದು ಅನ್ನುವಂಥದ್ದನ್ನು ಕೈ ಮುಗಿದು ವಿನಂತಿ ಮಾಡಿ. ನಾನು ಅಲ್ಲ, ನಾವು ಯಾವತ್ತೂ ಕೂಡ ಮೆರವಣಿಗೆ ಮಾಡಬೇಡಿ ಅನ್ನುವಂಥದ್ದನ್ನು ಯಾರೂ ಕೂಡ ನಾವು ಹೇಳಿಲ್ಲ, ನನಗೆ ಗೊತ್ತೂ ಇಲ್ಲ. ಅಲ್ಲ, ಅಲ್ಲಿಂದ ನಾನು ಮುಂದೆ ಹೋಗೋಕ್ಕೂ ಕೊಡಲಿಲ್ಲ ಅವರು. ಅಲ್ಲಿ ಅಂದರೆ ಎಲ್ಲ ಪೊಲೀಸರು ಕೂಡ ಮೇಲೆ ಹತ್ತಿ ಕೆಳಗಿಳಿದ ಮೇಲೆ ನಾಲ್ಕು ಗೆಜ್ಜೆ ನಾನು ಮುಂದೆ ಹೋಗಿದ್ದೀನಿ. ಎಲ್ಲರಿಗೂ ನಿಮ್ಮ ಮೂಲಕ ಕೈ ಮುಗಿದು ಮನವಿ ಮಾಡ್ಕೋತೀನಿ. ಯಾವುದೇ ಸಮಾಜದ ವ್ಯಕ್ತಿ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ, ಸಮಾಜದ ಎಲ್ಲ ವ್ಯಕ್ತಿಗಳಿಗೆ ಕೂಡ ಕೊರೋನಾ ನಿಯಮವನ್ನು ಉಲ್ಲಂಘನೆ ಮಾಡಬಾರ್ದು. ನಾನು ಅನುಭವಿಸಿದ್ದೀನಿ ಕೊರೋನಾನ, ಎರಡು ಸತಿ ಕ್ವಾರಂಟೈನ್ ಆಗಿದ್ದೀನಿ. ನಮ್ಮ ಮನೆಯಲ್ಲಿ ಕೂಡ ಭಾಳ ದೊಡ್ಡ ದುರಂತ ಆಗಿರ್ತಕ್ಕಂಥದ್ದು ಕೂಡ ಗೊತ್ತಿರ್ತಕ್ಕಂಥದ್ದನ್ನು. ಹೀಗಾಗಿ ಕೈ ಮುಗಿದು ಹೇಳ್ತೀನಿ, ಯಾರೂ ಕೊರೋನಾ ನಿಯಮವನ್ನು ಉಲ್ಲಂಘನೆ ಮಾಡಬೇಡ್ರಿ ಅಂತೇಳಿ ನಿಮ್ಮ ಮೂಲಕ ಮನವಿ ಮಾಡ್ತೀನಿ. ಅರವಿಂದ್ ಬೆಲ್ಲದವರು ನಮ್ಮ ಸ್ನೇಹಿತರು ಮತ್ತು ನಮ್ಮ ಬಂಧುಗಳು ಕೂಡ ಹೌದು. ನನಗೆ ಅವರು ಫೋನ್ ಮುಖಾಂತರ ಅಭಿನಂದನೆ ಸಲ್ಲಿಸಿದ್ದಾರೆ. ಇವತ್ತು ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಒಕ್ಕಟ್ಟಾಗಿ ಒಂದಾಗಿ ಈ ನಾಡನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮೆಲ್ಲರ ಒಂದು ಪ್ರಯತ್ನ ಇರುತ್ತೆ. ಇಲ್ಲ, ಬೆಲ್ಲದವರು ಅಸಮಾಧಾನ ಆಗಿದ್ದಾರೆ ಅನ್ನೋಂಥದ್ದು ಪತ್ರಿಕೆಯಲ್ಲಿ ಮಾತ್ರ, ದಯವಿಟ್ಟು ನನಗೇನು ಗೊತ್ತಿಲ್ಲ. ನಾನು ಬೆಲ್ಲದವ್ರ ಮನೆಗೆ